ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕ್ಲಿಟ್ಸ್. ನಾನೆಲ್ಲಿದ್ದೀನಿ? ಇನ್ನು ಬೆಂಗಳೂರಲ್ಲೇ ಇದ್ದೀನಿ, ಅಂದರೆ ವಾಸ್ತವವಾಗಿ ಊರಲ್ಲಿದ್ದೀನಿ. ಈ ವ್ಲಾಗ್ ಮಾತ್ರ ಬೆಂಗಳೂರದೇ. ರೇಖಾ ಅವರ ಕುರ್ತಾ ಶಾಪ್ಗೆ, ಅಂದರೆ ಪ್ಯೂರ್ಲಿ ಕಾಟನ್ ಕುರ್ತಾಸ್ಗೆ ಫೇಮಸ್, ನಿಮ್ಮೆಲ್ರಿಗೂ ಇದನ್ನೊಂದು ತಲುಪಿಸ್ಬೇಕಿತ್ತು, ನನಗೆ ತುಂಬ ದಿನದ ಆಸೆ. ಅದು ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ. ಬಟ್ ಅವ್ರ ಶಾಪ್ಗೆ ಹೋಗೋಣ, ಏನು ವೆರೈಟೀಸ್ ಇದೆ ನೋಡೋಣ ಅಂತ ಹೋಗಿ ನೋಡಿ ಒಂದು 4 ಕುರ್ತಾ ಕೊಂಡ್ಕೊಂಡು ಬಂದ್ವಿ. ಆದರೆ ನಿಮಗೂ ತೋರಿಸ್ಬೇಕಲ್ವ ಯಾವ್ಯಾವ ರೀತಿ ವೆರೈಟೀಸ್ ಅವರಲ್ಲಿ ಸಿಕ್ಕತ್ತೆ ಅಂತ. ಹಾಗೆ ಇಲ್ಲಿ ನೋಡಿ, ಇದರ ಲೆಫ್ಟ್ ಸೈಡಲ್ಲಿ, ಈ ಅಂಗಡಿಯ ಲೆಫ್ಟ್ ಸೈಡಲ್ಲಿ ಅಮ್ಮ ಕೇಕ್ ಅರಮನೆ ಅಂತಿದೆ. ಅಂದರೆ ಅಡ್ರೆಸ್ ಗೊತ್ತಾಗಲಿ ಅಂತ ಅಡ್ರೆಸ್ ಕೂಡ ನಾನು ಹೇಳ್ತೀನಿ ಈಗ ನೋಡಿ. ಹಲೋ, ಫೈನಲಿ ರೇಖಾ ಅವ್ರನ್ನ ಮೀಟ್ ಮಾಡೋ ಟೈಮ್ ಬಂತು. ಅವ್ರ ಶಾಪು ಕೂಡ ಬಂದಿದ್ದೀವಿ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ನಿಮಗೆಲ್ಲ ನನ್ನ ಕುರ್ತಾಸ್ನ ಮನೆಗೆ ತರಿಸಿ ತೋರಿಸ್ದೆ. ಬಟ್ ನನ್ನೊಂದು ಪಾಲಿಸಿ, ಯಾವಾಗಲೂ ನಾನು ಯೂಸ್ ಮಾಡಬೇಕು, ಕಣ್ಣಿಂದ ನೋಡಬೇಕು, ಪ್ರತ್ಯಕ್ಷ ನೋಡಿಬಿಟ್ಟೆ ನಿಮಗೆ ಹೇಳಬೇಕು ಅನ್ನೋದೊಂದು ನನ್ನ ಪಾಲಿಸಿ. ಬಟ್ ಇದೊಂದು ವಿಷಯದಲ್ಲಿ ಆಗಿರಲಿಲ್ಲ. ಬಟ್ಟೆ ಕಳಿಸಿದ ತಕ್ಷಣ ನಾನು ಎಷ್ಟು ಇಂಪ್ರೆಸ್ ಆಗಿದೆ ಅಂದರೆ, ಕ್ವಾಲಿಟಿ ನೋಡಿಬಿಟ್ಟು ನಾನು ಅದನ್ನು ಯೂಸ್ ಮಾಡಿ ವಾಶ್ ಮಾಡಿ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸಿದಾಗ ನಾನು ನಿಮ್ಗೆ ರೆಕಮೆಂಡ್ ಮಾಡಿದೆ. ಸುಮಾರು ಜನ ತೊಗೊಂಡಿದ್ದೀರ ಆಲ್ರೆಡಿ. ಫೈನಲಿ ಬ್ಯಾಂಗ್ಳೂರಿಗೆ ಬಂದಿರೋದ್ರಿಂದ ರೇಖಾ ಅವರ ಶಾಪ್ನ ನೋಡಿಕೊಂಡು ಅವರ ಮನೆಗೂ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಮೊದಲಿಗೆ ರೇಖಾ ಅವ್ರದ್ದು ದೀವಾ ಫ್ಯಾಷನ್ಸ್ ಅಂತೇಳಿ, ಮಾದೇಶ್ವರ ನಗರದಲ್ಲಿ, ಏರೋಹಳ್ಳಿ ಕ್ರಾಸ್. ಸೊ ನಿಮಗೆ ಲೊಕೇಶನ್ನ ನಾನು ಶೇರ್ ಮಾಡ್ತೀನಿ ಇಲ್ಲಿಂದ. ಸೊ ನಿಮಗೆ ಲೋಕಲಲ್ಲಿರೋರು, ಹತ್ರದಲ್ಲಿರೋರು ನೀವು ಬಂದು ಪ್ರಾಕ್ಟಿಕಲಿ ನೋಡಿಬಿಟ್ಟು ತೊಗೋಬೋದು. ಇನ್ನು ಆನ್ಲೈನ್ ತೊಗೊಳ್ಳೋರು ಧಾರಾಳವಾಗಿ ತೊಗೋಬೋದು, ಯಾಕಂದರೆ ರೇಖಾ ಅವರು ಅದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಅವರು ಅವರ ಡ್ರೆಸ್ಗಳ ವೆರೈಟೀಸ್ ಆಗಲಿ, ಕಲರ್ಸ್ ಆಗಲಿ, ಪ್ರತಿಯೊಂದು ಡಿಸ್ಪ್ಲೇ ಇರುತ್ತೆ, ಸ್ಟೇಟಸ್ಗೂ ಹಾಕ್ತಾ ಇರ್ತಾರೆ. ನಿಮಗೆ ಬೇಕಾಗಿದ್ದ ಆನ್ಲೈನ್ ತರಿಸ್ಕೋಬೋದು. ಬಟ್ಟೆಗಳು ಮಾತ್ರ ತುಂಬ ಚೆನ್ನಾಗಿದೆ. ನಮಗೇನೆಂದರೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ದುಡ್ಡು ಕೊಟ್ಟಿರ್ತೀವಿ, ಎಷ್ಟೋ ಸಲ ಆನ್ಲೈನ್ ತರಿಸ್ಕೊಂಡು ಮೋಸ ಆಗಿರೋದುಂಟು. ಬಟ್ ಈ ವಿಷಯದಲ್ಲಿ ಹಾಗಾಗಲ್ಲ. ಬನ್ನಿ, ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ರೇಖಾ ಅವ್ರನ್ನ ಮೀಟ್ ಮಾಡೋಣ. ಹಲೋ ರೇಖಾ, ಹೇಗಿದ್ದೀರಾ? ಹೇಗ್ ನಡೀತಿದೆ ಬಿಸ್ನೆಸ್? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಮೈಸೂರು ಇವೆಂಟ್ ಆಯ್ತು, ಈಗ ನೆಕ್ಸ್ಟ್ ಗೆಟ್ ರೆಡಿ ಬ್ಯಾಂಗ್ಳೂರ್ಗೆ. ಹೌದು ಮ್ಯಾಮ್, ಈಗ ಎಲ್ಲರೂ ಅಲ್ಲೇನು ಭೇಟಿ ಆಗೋಣ ಎಲ್ಲ. ಹೌದು ಹೌದು, ಆಲ್ಮೋಸ್ಟ್ ಯಾರಿಗೆಲ್ಲ ಈಗ ಬರಕ್ಕಾಗಲ್ಲ, ಬ್ಯಾಂಗ್ಳೂರ್ ಈವೆಂಟ್ಗೆ ಬನ್ನಿ. ಜನವರಿ 7 ಜಯನಗರ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ನಿಮ್ಗೆ ಸಿಗ್ತೀವಿ ನಾವು. ಎಲ್ಲ ಸ್ಟಾಲ್ಸ್ ಇರುತ್ತೆ, ಸೊ ರೇಖಾ ಅವರ ಸ್ಟಾಲ್ ಕೂಡ ಇರುತ್ತೆ. ಈ ಸಲ ನಂಬರ್ಸ್ ಕೊಟ್ಬಿಟ್ಟಿರ್ತೀನಿ, ನಿಮಗೂ ಕೂಡ ನಂಬರ್ಸ್ನ ಹೇಳ್ತೀನಿ, ಯಾವ ಸ್ಟಾಲ್ ಯಾವ ನಂಬರ್ ಅಂತ ನಿಮಗೆ ಮುಂದ್ಗಡೆ ಡಿಸ್ಪ್ಲೇ ಹಾಕಿರ್ತೀವಿ. ಧಾರಾಳವಾಗಿ ಹೋಗ್ಬಿಟ್ಟು ನಿಮ್ಗೆ ಬೇಕಾಗಿರೋ ಶಾಪಿಂಗ್ ನೀವು ಮಾಡ್ಕೋಬೋದು. ಸೊ ರೇಖಾ ಅವರೇ, ನಿಮ್ಮದು ತುಂಬ ಕ್ಯೂಟ್ ಆಗಿರೋ ಶಾಪು. ಆ್ಯಕ್ಚುಲಿ ನಿಮ್ಮ ಇನ್ನೂ ಹೊಸ ವೆರೈಟೀಸ್ ಬಂದಿದ್ರು ತೋರಿಸಿ, ಜನಗಳಿಗೊಂದು ಐಡಿಯಾ ಬರುತ್ತೆ ನಿಮ್ಮಲ್ಲಿ ಯಾವುದಿದೆ ಅಂತ. ಹಾಗೆ ಬ್ಲಾಗ್ ಯಾರೆಲ್ಲ ಹಿಂದೆ ಮಿಸ್ ಮಾಡಿದ್ರು, ಈಗ ನೋಡಿ ಯಾವ್ಯಾವ ರೀತಿ ಬಟ್ಟೆ ಇವತ್ತು ಸಿಗುತ್ತೆ ಅಂತ ಹೇಳಿ. ಎಲ್ಲ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಕಾಟನ್, ಪ್ಯೂರ್ ಕಾಟನ್ ಅಲ್ಲಿ ಇದೆ. ಓ, ಇದು ಏನು ವಿತ್ ಸೆಟ್ ಬರುತ್ತಾ ಅಥವಾ ಬರೀ ಕುರ್ತಾ? ಓನ್ಲಿ ಕುರ್ತಾ ಬರುತ್ತೆ. ಈ ತರ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರು, ಇದ್ರಲ್ಲಿ ಎಲ್ಲ ಕಲರ್ಸ್ ವೆರೈಟೀಸ್ ಇದೆ. ಈ ತರ ಎಲ್ಲ ತರಿಸಿದೀನಿ. ಇದಕ್ಕೆ ಪರ್ಟಿಕ್ಯುಲರ್ ಹೆಸರು ಇದೆಯಾ ಇದು? ಇದಕ್ಕೆ ಶಾರ್ಟ್ ಕುರ್ತಾಸ್ ಅಂತಾರೆ. ಇದಕ್ಕೆ ಲೆಗಿನ್ಸ್ ಹಾಕೊಂಡು ಯೂಸ್ ಮಾಡ್ತಾರೆ, ಡ್ರೆಸ್ ತರನು ಯೂಸ್ ಮಾಡ್ಬೋದು, ಜೀನ್ಸ್ ಮೇಲೂ ಹಾಕೋಬಹುದು, ಅವ್ರಿಗೆ ಯಾವ ತರ ಇಷ್ಟನೋ ಆ ತರ. ಮತ್ತೆ ಲಾಂಗ್ ಡ್ರೆಸ್ಸಸ್ ಬಂದಿದೆ, ಎಲ್ಲ ಹೊಸ ಕಲೆಕ್ಷನ್ಸ್. ಈ ತರ ಲಾಂಗ್ ಡ್ರೆಸ್ಸಸ್ ಎಲ್ಲ ಕೇಳ್ತಾ ಇದ್ರು. ಇದು ನೀವು ನೋಡಿ, ಬೇಕಾದ್ರೆ ಲೆಗಿನ್ಸ್ ವಿತೌಟ್ ಲೆಗಿನ್ಸ್ ನಾವು ಗೌನ್ ಯೂಸ್ ಮಾಡ್ಬೋದು. ಇದಕ್ಕೆ ಬೆಲ್ಟ್ ಎಲ್ಲ ಇದೆ ನಿಮ್ಗೆ. ಕರೆಕ್ಟ್, ಫಿಟ್ಟಿಂಗ್ ಮಾಡೋ ಅವಶ್ಯಕತೆ ಬೇಡಲ್ಲ. ಈ ತರ ಬೆಲ್ಟ್ ಎಲ್ಲ ಇದೆ. ಕರೆಕ್ಟ್, ಇದರಲ್ಲಿ ಒಂದು 2-3 ತರ ಪ್ಯಾಟರ್ನ್ಸ್ ಇದೆ. ಇದು ಮಸ್ಲಿನ್ ಅಲ್ಲಿ ಇದೆ, ಇದಕ್ಕೂ ಬೆಲ್ಟ್ ಎಲ್ಲ ಇದೆ. ಓಕೆ ಓಕೆ. ನೀವು ಶಾರ್ಟ್ ಇರೋದ್ರಿಂದ ಮುಳುಗೋಗ್ಬಿಡ್ತೀರಾ ನೀವು. ಮತ್ತೆ ಈ ತರ ಎಲ್ಲ ಕುರ್ತಾ, ಇದನ್ನು ಲಾಂಗ್ ಡ್ರೆಸ್ ಬರುತ್ತೆ. ಸೊ ಇಲ್ಲಿರೋದೆಲ್ಲ ಕುರ್ತಾ? ಇದು ಕುರ್ತಾ, ಇಲ್ಲೆಲ್ಲ ಇರೋದೆಲ್ಲ ಡ್ರೆಸ್ ಸೆಟ್, 3-piece ಸೆಟ್. ಓಕೆ ಓಕೆ, ಈಸಿ ಆಗುತ್ತೆ ಬಂದವ್ರಿಗೆ ಕುರ್ತಾಸ್ ಬೇಕಂದ್ರೆ. ಇದು ತೋರ್ಸೋಕೆ 3-piece ಅಂದ್ರೆ ಇದಾಗುತ್ತೆ ಅಂತ. ತುಂಬಾ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಮ್ಯಾಮ್. ಕಾಟನ್ ಮಟೀರಿಯಲ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಪ್ಯಾಂಟ್ ಈ ತರ ನಮ್ ಕಡೆ ಇಲ್ಲ ಮ್ಯಾಮ್, ಎಲ್ಲಾನು ಸಿಂಗಲ್ ಕಲರ್ಸ್ ತರಿಸೋದನ್ನ ವಿತ್ ಪಾಕೆಟ್ಸ್. ಇದು ದುಪಟ್ಟ ಕಾಟನ್ ನೋಡು, ಬಟ್ಟೆ ನೀವು ಹೇಳಿ ಮ್ಯಾಮ್, ನಾನು ನೀವು ಹೇಳಿದ್ದೀನಿ. ಇದನ್ನ ಎಲ್ಲೋ ತಗೊಂಡಿದ್ದ ಪ್ಯಾಟರ್ನ್, ಇದು ಸೇಮ್ ಪ್ಯಾಟರ್ನ್, ಇದನ್ನ ಎಲ್ಲೋ ತಗೊಂಡು ಹಾಕೊಂಡಿದ್ದಲ್ಲ. ಬಟ್ ಬಟ್ಟೆ ಚೇಂಜ್ ಇಲ್ಲ ಮ್ಯಾಮ್. ಹಾ, ಪ್ಯಾಟರ್ನ್ ಸೇಮ್, ಪ್ಯಾಟರ್ನ್ ಸೇಮ್. ಬಟ್ ಇದೇ ಪ್ಯಾಟರ್ನ್ ಕೇಳೋದಲ್ಲ ಮ್ಯಾಮ್ ಎಲ್ಲರೂ. ಇದು ಎಲ್ಲ ಸ್ವಲ್ಪ ದುಪ್ಪಟ್ಟಾಗ ಎಲ್ಲ ಹೆವಿ ಇದರಲ್ಲಿ ಬರುತ್ತೆ, ಲೇಸ್ ವರ್ಕು ಎಲ್ಲ.
ಪ್ಯಾಂಟ್ ರೇಟ್ ದುಪ್ಪಟ್ಟ ಅಂದ್ರೆ ಫುಲ್ ಓ ಚೆನ್ನಲ್ಲ ಫುಲ್ ಲೇಸ್ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಕಾಟನ್ ಇದು ಸೇಮ್ ಪ್ಯಾಟರ್ನ್ ಸೇಮ್ ಪ್ಯಾಟರ್ನ್ ಇದು ಸ್ವಲ್ಪ ಆಂಗ್ರಕ ಪ್ಯಾಟರ್ನ್ ಬರುತ್ತೆ ಅಷ್ಟೇ ಇದ್ರ ದುಪ್ಪಟ್ಟ ಎಲ್ಲ ಇರ್ಲಿ ಬಿಡಿ ವಿತ್ ಲೈನಿಂಗ್ ಲೈನಿಂಗ್ ಇದೆ ಇದು ಒಂದು ಇದು ಎಲ್ಲೋ ಕಲರ್ ಸೇಮ್ ಅಲ್ಲ ನೋಡ್ಬೋದು ಇಲ್ಲಿ ವಿತ್ ಲೈನಿಂಗ್ ಕೂಡ ಇದೆ ಹಾಗೆ ನಿಮಗೆ ಪ್ಯಾಂಟ್ ಸಿಗುತ್ತೆ ದುಪ್ಪಟ್ಟ ಸಿಗುತ್ತೆ ತುಂಬ ಚೆನ್ನಾಗಿ ಸೆಟ್ ಇದೆ ಮತ್ತೆ ಹುಡುಕೋ ಅವಶ್ಯಕತೆ ಬೀಳಲ್ಲ ನಮಗೆ ಮೇಲೊಂದ್ ಕಡೆ ಅಂತ ಇದು ತ್ರೀ ಪೀಸ್ ಸೆಟ್ ಇದರಲ್ಲೂ ಎರಡು ಕಲರ್ ಇದೆ ಒಂದು ಗ್ರೇ ಕಲರ್ ಇದೆ ಇದು ಕಾಟನ್ ಮ್ಯಾಮ್ ಇದು ಲೇಸ್ ವರ್ಕ್ ಬರುತ್ತೆ ಇದು ದುಪ್ಪಟ್ಟ ಅದೇ ಪ್ಯಾಚ್ ವರ್ಕ್ ಬರುತ್ತೆ ಇಲ್ಲಿ ನೋಡ್ತಾ ಇರೋದು ಎಲ್ಲೋ ಡ್ರೆಸ್ ನಾನು ಹಾಕಿದ್ದು ಎಲ್ಲೋ ಡ್ರೆಸ್ ಇದು ಎಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಎಷ್ಟು ಜನ ಕೇಳಿದ್ರಿ ಅಡ್ರೆಸ್ಸು ರೇಖಾ ಅವ್ರ ಹತ್ರ ಇನ್ನೂ ಸಿಗ್ತಾ ಇದೆ ಇದು ಇನ್ನು ಎಷ್ಟಿದೆ ಇಲ್ಲ ಸೊ ಇದೊಂದು ಒಂದೆರಡು ಪೀಸ್ ಬಾಕಿ ಇರ್ಬೋದು ಯಾವ ಸೈಜ್ ಇದು ಎಲ್ಲಲ್ಲಿ ಇದೆ ಮತ್ತೆ 38 ಎಂ ಅಲ್ಲಿ ಇದೆ ಸಿಗುತ್ತೆ ಎಲ್ಲ ಹಾಕಿರ್ತೀವಿ ಇದು ಕಾಟ್ ಸೆಟ್ ಅಂತಾರಲ್ಲ ಮ್ಯಾಮ್ ಲಾಂಗ್ ಬರುತ್ತೆ ಆಫ್ಘಾನಿ ತರ ಇದು ಬ್ಲಾಕ್ ಅಂಡ್ ವೈಟ್ ಒಂದು ಎತ್ತಿರ ಕೇಳಿದ್ದೆ ಕೇಳಿದ್ದೆ ನೋಡಿ ಇದು ಅದಕ್ಕೆ ಸೈಡ್ಗೆ ಇಟ್ಬಿಟ್ಟಿದೆ ನಿಮ್ಗೆ ಅಂತ ಎಲ್ಲ ಸೊ ಅವತ್ತು ವಿಡಿಯೋದಲ್ಲಿ ಹಾಕಿದ್ನಲ್ಲ ಬ್ಲಾಕ್ ಅಂಡ್ ವೈಟ್ ಎಲ್ಲೋದ್ರಲ್ಲ ಇದು ಸೇಮ್ ಅದೇ ಪ್ಯಾಟರ್ನ್ ದುಪ್ಪಟ್ಟ ಬರಲ್ಲ ಇದು ಕಾಟ್ ಸೆಟ್ ಅಲ್ಲ ಮ್ಯಾಮ್ ಇದು ಒಂದು ಓಪನ್ ಮಾಡಿ ಇದು ಶಾರ್ಟ್ ಕುರ್ತಾಸ್ ಆಕ್ಚುಲಿ ಜೀನ್ಸ್ ಇದಲ್ಲ ಓಕೆ ಇರ್ಲಿ ಇದು ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ಜೀನ್ಸ್ ಹಾಕೋರ್ಗೆ ಹಾಗೆ ಜಗ್ಗಿನ್ಸ್ ಲೆಗ್ಗಿನ್ಸ್ ಏನೇ ಹಾಕೋರ್ಗೆ ಇದು ಶಾರ್ಟ್ ಕುರ್ತಾ ತುಂಬಾ ಚೆನ್ನಾಗಿದೆ ನಿಜ ತುಂಬಾ ಚೆನ್ನಾಗಿದೆ ಬಟ್ಟೆ ಚೆನ್ನಾಗಿದೆ ತರಿಸಿ ಶಾರ್ಟ್ ಟಾಪ್ಸ್ ತರಿಸಿ ಅದೇ ಇನ್ಮೇಲೆ ಒಂದೊಂದು ಆ್ಯಡ್ ಅದಕ್ಕೆ ಇಲ್ಲಿ ಇಡಕ್ಕೆ ಸಾಲ್ತಾ ಇಲ್ಲ ಮ್ಯಾಮ್ ಅದಕ್ಕೆ ಇದು ಹಿಂಗ್ ಬೆಲ್ಟ್ ತರ ಕಟ್ಕೊಳ್ಬಹುದು ಪ್ಲಸ್ ಇದು ಪ್ಯಾಂಟ್ ವಿತ್ ಪಾಕೆಟ್ಸ್ ಎಲ್ಲಾದ್ರೂ ಹೊರಗಡೆ ಹೊರಟಾಗ ಈಸಿಲಿ ಮತ್ತೆ ಸುಕ್ಕಾಗೋದು ಈ ತರ ಟೆನ್ಷನ್ ಇರಲ್ಲ ವೇರ್ ಮಾಡೋದಕ್ಕೆ ಈಗ ಹೇಳ್ತಾರಲ್ಲ ಕಾಟನ್ ಅಲ್ಲಿ ಅದು ಒಂದ್ ತರ್ಸದ್ ನೋಡೋಣ ಅಂತ ತರ್ಸಿ ಜನ ಕೇಳ್ತಾರೆ ತರ್ಸ್ಬಿಡಿ ಯಾಕೆ ಹೇಳ್ತೀನಿ ಹೌಸ್ ವೈಫ್ ಯಾರೇ ಇದ್ರು ಇದು ಇದ್ರೆ ಕೆಲ್ಸಕ್ಕೆ ಅದೊಂಥರ ಅನ್ಕಂಶಕ್ಕೆ ಅದು ಏ ಬೇಡ ಅಂತ ಸ್ವಲ್ಪ ತರ್ಸಿ ಅದೇ ಇದು ಫಸ್ಟ್ ಒಂದ್ ತರ್ಸೋಣ ಡೆಫಿನೆಟ್ಲಿ ನಾವೆಲ್ಲ ತಗೋತೀವಿ ತರ್ಸಿ ಬಟ್ಟೆ ತುಂಬಾ ಚೆನ್ನಾಗಿದೆ ಸುಧಾ ಇದು ನೋಡು ನೈಟ್ ನೈಟ್ ಸೂಟ್ ಟೈಪ್ ಹೌದು ಅದು ಪ್ಯಾಂಟಿಗೆಲ್ಲ ತುಂಬಾ ಚೆನ್ನಾಗಿದೆ ಇದು ಕೋಟಾ ಡೋರಿಯ ದುಪ್ಪಟ್ಟ ಅಂತಾರೆ ಅದು ತುಂಬಾ ಜನ ಕೇಳ್ತಾರೆ ಇದೆ ಇಲ್ಲೇ ಇದೆ ಕೆಳ ಲೇಸ್ ಬಂದಿದೆ
ಬ್ಲೇಸ್ ಇಷ್ಟ ಆಗುತ್ತೆ ಸಿಂಪಲ್ ಡ್ರೆಸ್ ಜಾಸ್ತಿ. ಇದು ಒಂದು ತೋರಿಸಿ, ಇದಕ್ಕೆ ಲೇಸ್ ವರ್ಕ್ ಇಲ್ಲ, ಇದು ಸಿಂಪಲ್ ಆಗಿದೆ. ನಾನು ಆ ಬ್ಲೂ ನನ್ನ ಹತ್ರ ಹಾಕೇ ಇಲ್ಲ, ನಾನು ಆ ಕಲರ್ ನಾನು ಅದು ಬಂದ್ರೆ ಇಲ್ಲ ಮ್ಯಾಮ್, ಅದು ರೆಡಿನೇ ಆಗ್ತಾ ಇಲ್ಲ, ಈ ಪ್ಯಾಟರ್ನೇ ರೆಡಿ ಆಗ್ತಾ ಇಲ್ಲ ನನಗೆ, ಅದರಿಂದ ಅದು ಪ್ರಾಬ್ಲಮ್ ಆಗಿದೆ. ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಬಟ್ ಇದು ಸಿಗ್ತಾ ಇಲ್ಲ ನನಗೆ. ಮತ್ತೊಂದು ಜನವರಿಯಿಂದ ಕಾಟನ್ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಈಗ, ಆವಾಗ ಮತ್ತೆ ವೆರೈಟಿ ಸ್ಟಾರ್ಟ್ ಆಗುತ್ತೆ. ಪ್ಯೂರ್ ಕಾಟನ್ ಮಟೀರಿಯಲ್ ಕಾಂತವರ್ದು ಇದು ಬರುತ್ತೆ. ತುಂಬಾನೇ ಇಷ್ಟ ಆಗ್ಬಿಡ್ತಾ. ಆಮೇಲೆ ನಿಮ್ದು ಇದು ಟ್ರಿಕ್ ಚೆನ್ನಾಗಿದೆ, ಯಾವ್ದಾರ ಆಗಿರ್ಲಿ ಅವ್ರು ಹಾಕಿರ್ತಾರೆ ಅದನ್ನ, ವೇರ್ ಮಾಡಿ ಡಿಸ್ಪ್ಲೇ ಕೊಡ್ತಾರೆ, ಅದನ್ನ ಜನ ನೋಡಿದ ತಕ್ಷಣ ಎಷ್ಟು ನೀಟಾಗಿತ್ತು ಹಿಂಗೆ ಇದ್ಬಿಟ್ಟು ಎಲ್ಲ. ಬಟ್ಟೆ ಬಿಸ್ನೆಸ್ ಇದು, ಮಡಚಿ ಮಡಿಸಿ ಮೇಲಿರೋದೆಲ್ಲ ಏನು ಡ್ರೆಸ್ ಮಾಡೋಣ ಜನರಿಗೆ ತೋರಿಸಿ, ಮತ್ತೆ ಹಿಂಗೆ ತಗೊಳ್ಳೋರಿಗೆ ಇಲ್ಲಿ ಒಂದು ತೋರಿಸಿ ತೆಗ್ದೆ. ಆಲಿಯಾ ಕಟ್ ಬರುತ್ತೆ, ಮಸ್ತಿಂಗ್ ಬರುತ್ತೆ, ಇದು ಚೆನ್ನಾಗಿದೆ. ಬಟ್ ನೀವು ಈ ವೇರ್ ಮಾಡಲ್ವಲ್ಲ ಅದಕ್ಕೆ ತೆಗಿಲಿಲ್ಲ. ತುಂಬಾ ಚೆನ್ನಾಗಿದೆ ಇದು, ಆಲಿಯಾ ಕಟ್ ಇವಾಗ ತುಂಬಾ ಫೇಮಸ್ ಇದು. ಈಗಂತೂ ಕೇಳೋದೆಲ್ಲರೂ ಇದು ಸ್ಟ್ರೇಟ್ ಅಲ್ಲಿ ಬರುತ್ತೆ ಈ ತರ. ಇದು ಮಸ್ಲಿನಲ್ಲೇ ಬರುತ್ತೆ, ಇಲ್ಲ ಒಂದೇ ಸರಿ ಹಾಕಿ. ಇದನ್ನ ನೋಡೇ ಆರ್ಡರ್ ಮಾಡೋದು ಇರ್ತಾರೆ. ಹೌದು ಹೌದು, ಸೇಮ್ ಎಲ್ಲಾನು ಅದೇ ಪ್ಯಾಟರ್ನ್ ಮ್ಯಾಮ್. ಇದು ಮೇಲ್ ಟೈಟ್, ಇಲ್ಲಿವರೆಗೂ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ, ಇಲ್ಲಿಂದ ಫುಲ್ ಲೂಸ್ ಆಗ್ಬಿಡುತ್ತೆ, ಯಾಕಂದ್ರೆ ಪ್ಲಿಟ್ಸ್ ಬಂದ್ಬಿಡುತ್ತಲ್ಲ. ಇದು ಹೊಟ್ಟೆ ಗಿಟ್ಟೆ ಇದ್ದವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಅದ ಹೇ ಲಾಂಗ್ ಡ್ರೆಸ್ ಎಲ್ಲೂ ಸಾಕಾಗುತ್ತೆ ಕಟ್ಲಕಾಯ. ಇದು ಲಾಂಗ್ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಎಲ್ರಿಗೂ ಹೇಳೋದು ಒಂದೇ, ನೈಟಿ ಹಾಕೊಂಡು ಹೆಂಗೆಂಗೋ ಸ್ಕೂಲ್ಗೆ ಹೋದೆ ಮಾರ್ಕೆಟ್ಗೆ ಹೋದೆ, ಅದಕ್ಕಿಂತ ಇದು ಟಾಪ್ ಒಂದು ಹಾಕೊಂಡ್ರೆ ಸಾಕು, ಪ್ಯಾಂಟ್ ಬೇಲು ವೇಲು ಬೇಡ. ಮತ್ತೆ ಪ್ರೈಸ್ ವೈಸ್ ತುಂಬಾ ಚೆನ್ನಾಗಿದೆ ಮ್ಯಾಮ್, ಹೌದಲ್ಲ ತುಂಬಾ ಕಡಿಮೆ. ಮ್ಯಾಮ್ ಈಗ ಗ್ರೀನ್ ಒಂದು ತೋರಿಸಿದ್ನಲ್ಲ ಕಾಟನ್ ಅಲ್ಲಿ, ಇದು ಚೆನ್ನಾಗಿದೆಲ್ಲ ಕಾಟನ್ ಚೆನ್ನಾಗಿದೆ ನೋಡ್ಬಾರ್ದು. ಇಲ್ಲ ಇಲ್ಲ ಲೇಸ್ ಯಾವ್ದಕ್ಕೂ ಇಲ್ಲ, ಇದು ಅಷ್ಟೇ ಅಷ್ಟೇ.
ನೀವ್ ಎಲ್ಲಿದೆ ತೋರಿಸಿ ನಿಮ್ದು? ಅಂದ್ರೆ ಬಹಳ ಡ್ರೆಸ್ ಇದೆ ತೋರ್ಸಿಂದ ಹಾಕಿದ್ರಿ ಮೊನ್ನೆ ನೀವು ಗಿರಿ ಜೊತೆಗೆ ಅದೇ ಬರ್ತಡೇ ಹೊಸ ಸ್ಟಾಕ್ ಇದೆ ಎಲ್ಲೂ ಇನ್ನು ಅದ ಅದು ಇದು ಕಚ್ ವರ್ಕ್ ಅದು ಹಳೇ ಡ್ರೆಸ್ ಇದು ಇದೊಂದು ಕಾಲರ್ ಮ್ಯಾಮ್ಗೆ ಇಷ್ಟ ಆಗಲ್ಲ ನಾನು ಮೊನ್ನೆ ಮೈಸೂರಲ್ಲಿ ರಿಟರ್ನ್ ಬರುವ ಹಾಕಿದ್ದೆ ಮೊನ್ನೆ ಮೈಸೂರಿಂದ ರಿಟರ್ನ್ ಬರುವಾಗಿತ್ತಲ್ಲ ನಾನು ನೀವು ನೋಡಿದಲ್ರಿ ಒಂದ್ಸಲ ನೋಡ್ರ ಇನ್ನೊಂದ್ಸಲ ಕಲರ್ ಸ್ವಲ್ಪ ಕಡಿಮೆ ಇದ್ರ ಗ್ರೀನ್ ಒಂದಿತ್ತು ಈಗ ಕೆಳಕ್ಕೆ ಗ್ರೀನ್ ಬ್ಲೂ. ಸೊ ನಾನೊಂದಿಷ್ಟು ಬಟ್ಟೆ ತಗೊಂಡೆ ಮತ್ತೆ ಏನೇ ಅಂದ್ರು ನಾನು ಅದು ಬಂದಿದ್ದು ನೋಡ್ಕೊಂಡು ಹೋಗೋಣ ನಿಮ್ಗಳಿಗೆ ತೋರ್ಸೋಣ ಅಂತ. ಅದು ಒಂಥರ ಬಟ್ಟೆ ಟೆಂಪ್ಟೇಷನ್ ಎಲ್ಲರಿಗೂ ಹೆಣ್ಮಕ್ಳಿಗೆ. ನಾನು ಯಾವ್ದು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಸೇಮ್ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ನೀವು ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ನೀವು ಆಮೇಲೆ ನನಗೆ ಮರ್ಚಿಕೊಡಿ. ಇದು ಪ್ಯೂರ್ ಕಾಟನ್ ಕುರ್ತಾ ನಾನು ತಗೊಂಡಿರೋದು. ಇದು ಕಾಟನ್ ಕುರ್ತಾಗೆ ನೋಡಿ ಪ್ರೆಟ್ಟಿ ಎಂಬ್ರಾಯ್ಡ್ರಿ, ನನ್ಗೆ ಈ ಥರದ್ದು ಇರಲಿಲ್ಲ. ಇದು ಪ್ಯಾಂಟ್ ಈ ಥರ ಎಂಬ್ರಾಯ್ಡ್ರಿ ಪ್ಯಾಂಟ್ ಬಂದಿದೆ, ಹಾಗೆ ಕೋಟಾ ಚೆಕ್ಸಿಂದು ದುಪ್ಪಟ್ಟ ಕೂಡ ಬಂದಿದೆ. ಇದು ಸೆಟ್ ತಗೊಂಡಿದ್ದೀನಿ ಇವಾಗ, ನಿಜವಾಗ್ಲೂ ಹೇಳ್ತೀನಿ ಇದಕ್ಕೆ ಒಳ್ಳೆ ಸೆಟ್ಗಳು ಸಿಗ್ತಾ ಇರಲಿಲ್ಲ, ನಂಗೆ ತುಂಬ ಆಸೆ ಇತ್ತು ಸೆಟ್ ಸಿಗ್ತಾ ಇರಲಿಲ್ಲ. ಏನು ಮಾಡ್ತಿದ್ದೆ ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಸೆಟ್ ಸಿಗ್ತಾ ಇರೋದು ಒಂಥರ ಡೀಸೆನ್ಸಿ ಇರುತ್ತೆ. ಇದು ಕೂಡ ಪ್ಯೂರ್ ಕಾಟನ್ ಕುರ್ತಾ, ನಿಮ್ಗೆ ಅನಿಸ್ಬೋದು ಸೇಮ್ ಸೇಮ್ ಇದೆ ಎಲ್ಲ ಅವ್ರ ಹತ್ರ ಅಂತ. ಕಾಟನ್ ನೋಡಿದಾಗ ಅದನ್ನೇ ಹೇಳ್ತೀನಲ್ಲ, ಏನೇ ಅಂದರೂ ಅನ್ಸ್ಟಾಪಬಲ್, ನಾವು ತಗೊಳ್ಳೇಬೇಕು ಅನ್ಸುತ್ತೆ. ನೋಡಿ ದುಪ್ಪಟ್ಟ ಈ ಥರ ಪ್ಯಾಂಟ್ ಎಲ್ಲದು ಒಂದು ಸಿಗರೆಟ್ ಕಟ್ ಸ್ಟ್ರೈಟ್ ಪ್ಯಾಂಟ್ಸ್ ಇದೆ ಇವ್ರ ಹತ್ರ. ಪಲಾಜು ಹಾಕಕ್ಕೆ ಸರಿ ಹೋಗಲ್ಲ ಈ ಥರ ಪ್ಯಾಂಟ್ಗಳಿಗೆ, ಬಟ್ ಪ್ಯಾಂಟ್ ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ಸ್ಟೇಟಸ್ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ಲಿ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿದ್ದೆ, ನಂಗೆ ಎತ್ತಿಡಿ ಇದನ್ನ ಅಂತ ಹೇಳಿ ಬಂದು ತಗೊಳ್ತೀನಿ ಅಂತ. ಸೊ ವೈಟ್ ಸುಮಾರು ಇದೆ, ಬಟ್ ಸ್ಟಿಲ್ ದಟ್ ಕ್ರೇಸ್ಫಾಲ್ ವೈಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ತುಂಬಾ ಪ್ರೆಟ್ಟಿ ಆಗಿರೋ ಕಾಂಬಿನೇಷನ್ಸ್ ನೋಡಿ. ಇದು ಪ್ಯಾಂಟ್, ಇದು ಅಫ್ಘಾನಿ ಎಲ್ಲ ತಾನೇ? ಅಲ್ಲ ಅಲ್ಲ, ಸ್ಟ್ರೇಟ್ ಮ್ಯಾನ್. ಹಾಗೆ ಇದು ದುಪ್ಪಟ್ಟ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಹಾಗೆ ಈಗ ಹಾಕಿರೋ ದುಪ್ಪಟ್ಟ ಅಂಡ್ ನಾನು ಹಾಕಿರೋ ಪ್ಯಾಂಟ್ ಕೂಡ ರೇಖಾ ಅವ್ರದ್ದೆ. ಇನ್ನೊಂದು ಕುರ್ತಾ, ಅದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಇರೋ ಕುರ್ತಾಗೆ. ಇದು ಸ್ಟ್ರೇಟ್ ಇದೆ, ಹಾಗೆ ಇದು ಒಂದು ಕೂಡ ಸಿಕ್ಕಾಬಡೆ ಇಂಡಿಗೋ ನಂಗೆ ಇಷ್ಟ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಅದೇ ಇಂಡಿಗೋ ಕಲರ್ಲಿ ಇದೊಂದು ಏಲೈನ್ ಕುರ್ತಾ ಅಲ್ಲ, ಏಲೈನ್ ಕುರ್ತಾ. ಇದು ಕಾಟನ್ ಕುರ್ತಾ ವಿತ್ ಸ್ಟ್ರೇಟ್ ಪ್ಯಾಂಟ್ ಕಾಂಟ್ರಾಸ್ಟ್ ಪ್ಯಾಂಟ್ ಮತ್ತೆ ವೇಲ್ ಇದೆ. ಹಾಗೆ ಇನ್ನೊಂದು ಈ ಸಲ ಜೀನ್ಸ್ ಮೇಲಿಂದು ಟಾಪ್ಸ್ ಕೂಡ ತರಿಸಿದ್ದಾರೆ, ಓಪನ್ ಇರೋದು ಕೂಡಿ. ಅವರು ಜೀನ್ಸ್ ಮೇಲಿನ ಟಾಪ್ಸ್ ಕೂಡ ತರಿಸಿದ್ದಾರೆ, ಇದನ್ನ ಜೀನ್ಸ್ ಮೇಲೆ ಹಾಕ್ಬೋದು, ಜಗ್ಗಿನ್ಸ್ ಮೇಲೆ ಹಾಕ್ಬೋದು, ನೀವು ಪಲಾಜೋ ಮೇಲೆ ಕೂಡ ಹಾಕ್ಬೋದು, ನೋಡ್ಬೋದು ನೀವು. ಇದು ಫಿಟ್ಟಿಂಗ್ ಕೊಟ್ರೆ ತುಂಬಾ ನೀಟಾಗಿರುತ್ತೆ, ಆಮೇಲೆ ಇಷ್ಟು ಲೆಂದಿ ಇರೋದ್ರಿಂದ ನಮ್ಗೆ ಆಡ್ ಫೀಲ್ ಅನ್ಸಲ್ಲ. ಶಾರ್ಟ್ ಟಾಪ್ಸ್ ಮೀನ್ಸ್ ಸ್ವಲ್ಪ ಹೆವಿ ಇರೋರ್ಗೆ ಅಥವಾ ಸ್ವಲ್ಪ ಹೆಲ್ದಿ ಇರೋರ್ಗೆ ಇದು ಈ ತರ ಟಾಪ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜೀನ್ಸ್ ಮೇಲೆ ಹಾಕಿ. ಸೊ ಇಷ್ಟು ನಾನು ತಗೊಂಡಿದ್ದೀನಿ, ನಿಮ್ಗೆ ಯಾವ್ದಾದ್ರು ನಾನು ತಗೊಂಡಿದ್ರಲ್ಲಿ ಬೇಕಿದ್ರು ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ, ಈಗ ನಾನು ತೋರಿಸಿರೋದ್ರಲ್ಲಿ ಬೇಕಿದ್ರು ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ.